ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಡೆದ ಹಾಲಿನಿಂದ ಯಾವ ಥರ ಟೇಸ್ಟಿಯಾಗಿರುವಂತಹ ರೆಸಿಪಿಯನ್ನು ಮಾಡಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲು ಈ ಒಡೆದ ಹಾಲಿನಿಂದ ಯಾವ ಥರ ಪನೀರನ್ನು ಮಾಡಬಹುದು ಅಂತ ನೋಡ್ಕೊಂಡು ಬರೋಣ. ಮೊದಲು ಈ ಒಡೆದ ಹಾಲನ್ನು 2 ನಿಮಿಷ ಪುನಃ ಕುದಿಸಬೇಕು. ಆಗ ಅದರಲ್ಲಿರುವ ನೀರಿನ ಅಂಶ ಸ್ವಲ್ಪ ಸಪ್ರೇಟ್ ಆಗ್ತದೆ, ಆಗ ನಮಗೆ ಪನೀರ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಸೊ ನಾನು ಇದನ್ನು 2 ನಿಮಿಷ ಕುದಿಸಿ ತಂದಿದ್ದೇನೆ. ಈಗ ಒಂದು ಪಾತ್ರೆಯನ್ನು ಇಟ್ಟು ಅದರ ಮೇಲೆ ಸ್ಟೈನರ್ ಇಡ್ತಾ ಇದ್ದೇನೆ. ಈ ಸ್ಟೈನರ್ನ ಮೇಲೆ ಒಂದು ಶುದ್ಧವಾದ ಕಾಟನ್ ಬಟ್ಟೆಯನ್ನು ಈ ಥರ ಇಟ್ಕೊಳ್ಬೇಕು. ಈಗ ಒಡೆದಿರುವ ಹಾಲನ್ನು ಇದರ ಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು ಹಾಲು ಮತ್ತು ನೀರಿನ ಅಂಶ ಹೇಗೆ ಸಪ್ರೇಟ್ ಆಗಿದೆ ಅಂತ. ಈಗ ಇದರ ಮೇಲೆ ತಣ್ಣೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳಿಬೇಕು. ಈಗ ಅದರಲ್ಲಿರುವ ಸ್ಮೆಲ್ ಇರುವಂಥದ್ದೇನಾದರೂ ಇದ್ದರೆ ಹೋಗ್ತದೆ. ಹೀಗೆ ಒಂದು ಸ್ಪೂನ್ ತೆಗೆದುಕೊಂಡು ಚೆನ್ನಾಗಿ ನೀವು ತೊಳಿಬೋದು ನೀರಲ್ಲಿ. ಈಗ ಇದು ಚೆನ್ನಾಗಿ ಕ್ಲೀನ್ ಆಗಿದೆ. ಈಗ ನಾವು ಈ ಕಾಟನ್ ಬಟ್ಟೆಯನ್ನು ಅದರಲ್ಲಿರುವ ನೀರನ್ನು ತೆಗೆದುಕೊಳ್ಬೇಕು. ನೋಡಿ, ಈ ಥರ ಹಿಂಡಿದಾಗ ಅದರಲ್ಲಿರುವ ನೀರು ಸಪ್ರೇಟ್ ಆಗ್ತದೆ. ಆಮೇಲೆ ಈ ಕಾಟನ್ ಬಟ್ಟೆಯನ್ನು ಒಂದು ಯಾವುದಾದ್ರೂ ಸರ್ಫೇಸ್ ಮೇಲೆ ಇಡಬೇಕು. ಆಮೇಲೆ ಇದರ ಮೇಲೆ ಏನಾದರೂ ಭಾರವಾದ ವಸ್ತು ಇಡಬೇಕು. ಹೀಗೆ ಇದನ್ನು 4 ಗಂಟೆ ಬಿಟ್ಟು ನೋಡಿದಾಗ ಈ ಪನ್ನೀರ್ ರೆಡಿಯಾಗಿರ್ತದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಪನ್ನೀರನ್ನು ಮಾಡಬಹುದು ಅಂತ ನೀವಿಲ್ಲಿ ನೋಡಬಹುದು. ಸೊ ಇದನ್ನು ನಾನೀಗ ಒಂದು ಚಾಕು ತಗೊಂಡು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೇನೆ. ಪನ್ನೀರೇನೋ ರೆಡಿಯಾಯಿತು, ಆದರೆ ಈ ಪನ್ನೀರಿಂದ ಮಾಡೋದೇನು? ಪನ್ನೀರ್ ಬುರ್ಜಿ ರೆಸಿಪಿಯನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಒಂದು ಬಾಣಲೆಯನ್ನು ತೆಗೆದುಕೊಳ್ಬೇಕು. ಅದರ ಮೇಲೆ 2 ಟೇಬಲ್ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಈ ಎಣ್ಣೆ ಬಿಸಿ ಆದಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಈ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಆಮೇಲೆ ಒಂದು ಸೌಟ್ ತಗೊಂಡು ಚೆನ್ನಾಗಿ ಕೈ ಆಡಿಸಿ ಇದನ್ನು ನೀವು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಕಾಯಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಖಾರ ಬೇಕು ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಕಾಯಿಮೆಣಸನ್ನು ಹಾಕಿ. ಯಾಕೆಂದರೆ ನಾವು ಇದಕ್ಕೆ ಮತ್ತೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಆದರೆ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಈಗ ನಾನು ಇದಕ್ಕೆ ಕತ್ತರಿಸಿಟ್ಟ 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಟೊಮೆಟೊ, ಈರುಳ್ಳಿ ಮತ್ತು ಕಾಯಿಮೆಣಸು ಜೊತೆ ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಮಸಾಲ ಆ್ಯಡ್ ಮಾಡ್ತಾ ಇದ್ದೇವೆ. ಅರಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ಗರಂ ಮಸಾಲ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿ ಆದಮೇಲೆ ಇದು ಚೆನ್ನಾಗಿ ಕುದಿಬೇಕು. ಆದರೆ ನೀವು ಇದಕ್ಕೆ ತಳ ಹಿಡಿಯದ ರೀತಿ ಆಗಾಗ ಸೌಟು ಹಾಕಿ ತಿರುಗಿಸ್ತಾ ಇರಬೇಕು. ಸೊ ಇದು ಎಷ್ಟು ಕುದಿಬೇಕು ಅಂತ ಹೇಳಿದರೆ ಇದಕ್ಕೆ ಹಾಕಿದಂಥ ಎಣ್ಣೆಯ ಅಂಶ ಮೇಲೆ ಬರಬೇಕು, ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸಬೇಕು. ನೀರು ಕಮ್ಮಿ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಪನ್ನೀರನ್ನು ಸೇರಿಸ್ತಾ ಇದ್ದೇನೆ. ಪನ್ನೀರನ್ನು ಸೇರಿಸಿ 2 ನಿಮಿಷ ಪುನಃ ಚೆನ್ನಾಗಿ ಸೌಟ್ ಹಾಕಿ ತಿರುಗಿಸಿ. ಈಗ ನೋಡ್ಬೋದು ಟೇಸ್ಟಿಯಾದಂತಹ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಸೊ ಒಡೆದ ಹಾಲಿನಿಂದ ಒಂದು ಟೇಸ್ಟಿಯಾದ ರೆಸಿಪಿ ರೆಡಿಯಾಯಿತು.
ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಕೂಡ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.